ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯ ಹೃದಯ ಪೂರ್ವಕವಾದ ನಮಸ್ಕಾರಗಳು ವೀಕ್ಷಕರೇ ತಮ್ಮೆಲ್ಲರಿಗೂ ಕಾಲನಿಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಗುರು ಬ್ರಹ್ಮ ಗೌರವೈಷ್ಣ ಗರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಜೈ ವಿನಾಯಕ ಜೈ ಶರಭೇಶ್ವರ ಜೈ ಮಹಾವತಾರ ಬಾಬಾ ಜೈ ಶ್ರೀರಾಮ್ ಜೈ ಭಾರತ್ ಆರಾಮಾಗಿದ್ದೀರಾ ಸ್ನೇಹಿತರೆ ಹುಷಾರಾಗಿದ್ದೀರಾ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ವೃಶ್ಚಿಕ ರಾಶಿಯವರ ಬಗ್ಗೆ ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳ ಭವಿಷ್ಯ ಹೇಗಿರುತ್ತೆ ರಾಶಿ ಫಲ ಹೇಗಿರುತ್ತೆ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವೀಡಿಯೋಗಳಿಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿ ತಪ್ಪದೇ ತಪ್ಪದೆ ಜೈ ಸಿದ್ಧಿವಿನಾಯಕ ಜೈ ಶರವೇಶ್ವರ ಜೈ ಮಹಾವತಾರ ಬಾಬಾ ಜೈ ಶ್ರೀರಾಮ್ ಜೈ ಭಾರತ್ ಅಂತ ತಪ್ಪದೇ ಕಮೆಂಟ್ ಮಾಡಿ ನನ್ನ ಆರೋಗ್ಯದ ಬಗ್ಗೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಮಾಡಿದಿರಿ ಒಂದು ಹತ್ತು ದಿನ ಏನೋ ವೀಡಿಯೋಸ್ ಕಂಟಿನ್ಯೂಸ್ ಬರಲಿಲ್ಲ ರೀ ಅಷ್ಟೇ ಒಂದು ಬಂತು ಒಂದು ನಾಲ್ಕು ದಿನ ಬಂತು ಒಂದು ಆರು ದಿನ ಬಂದಿಲ್ಲ ಸೊ ಇದಕ್ಕೆ ಗುರುಜಿ ವಾಯ್ಸನ್ನ ಕಂಡು ಹಿಡ್ಕೊಂಬಿಟ್ರಿ ನೋಡಿ ನೀವು ಹಾಂ ಇನ್ನೇನು ಮಾಡೋದು ಹೇಳಿ ನಾಲ್ಕು ಚಾನಲ್ಗೆ ವೀಡಿಯೋಸ್ ಕೊಡಬೇಕಲ್ವಾ ಆಮೇಲೆ ಇನ್ನೊಂದು ನಿಮ್ಗೆ ಹೇಳ್ತೀನಿ ನಮ್ಮ ಕನ್ನಡ ಚಾನೆಲ್ನ ಹೆಂಗೆ ನೀವು ಪ್ರೋತ್ಸಾಹ ಮಾಡ್ತಿದ್ರೋ ತೆಲುಗು ತಮಿಳು ಹಿಂದಿ ವರ್ಕ್ಶಾಪ್ ಟಾನಲ್ ವರ್ಕ್ಶಾಪ್ ಅಂತ ಐದು ಚಾನಲ್ ಇದೆ ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ಲೈಕ್ ಮಾಡಿ ಹಾಂ ಇನ್ನೂ ಚಾನಲ್ ಪಿಕಪ್ ಆಗುತ್ತೆ ಸರಿನಾ ಸೊ ನಿಮ್ಗೆ ಗೊತ್ತಿದ್ದ ಭಾಷೇಲಿ ಕಮೆಂಟ್ ಮಾಡಿ ಹಾಂ ಮರೀದೆ ಮಾಡಿ ಮಾಡ್ತೀರಲ್ವಾ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಾನ್ ಇಂಡಿಯಾ ಗುರುಜಿ ಮಾಡಿಬಿಟ್ಟಿದ್ದೀರಾ ನೀವಲ್ಲ ನಮ್ಮನ್ನು ಸೇರಿ ಎಲ್ಲರೂ ಕನ್ನಡದಲ್ಲಿ ಸಿನಿಮಾ ತೆಗೆದ್ರೆ ಬೇರೆ ಭಾಷೆಗಳಲ್ಲಿ ಡಬ್ ಮಾಡ್ತಾರೆ ವಾಯ್ಸನ್ನ ಸಿನಿಮಾ ಹಂಗೆ ಇರುತ್ತೆ ನಮ್ದು ಹಂಗಲ್ಲ ಕನ್ನಡದಲ್ಲಿ ನಾವೇ ಮಾತಾಡ್ತೀವಿ ತೆಲುಗು ತಮಿಳು ಹಿಂದಿ ಹಾಂ ಎಲ್ಲದರಲ್ಲೂ ಮನೆ ಇಂಗ್ಲೀಷ್ ಒಂದೇ ಬಿಟ್ಟಿಟ್ಟಿರೋದು ಏನೋ ನಿಮ್ಮ ಆಶೀರ್ವಾದ ನಿಮ್ಮ ಹೃದಯದಲ್ಲಿ ನಾವು ನಮ್ಮ ಹೃದಯದಲ್ಲಿ ನೀವು ಇದ್ವಿ ಅಂದರೆ ಅದು ನಡೆದೋಗುತ್ತೀನಿ ಸ್ವಲ್ಪ ದಿನದಲ್ಲಿ ನೋಡೋಣ ಅದಕ್ಕೋಸ್ಕರ ಸ್ವಲ್ಪ ಟೋನ್ ಸ್ಟ್ರೆಸ್ ಆಗಿರೋದು ಅಷ್ಟೇ ಬಟ್ ನಿಮ್ಮ ಹೃದಯದಲ್ಲಿ ನಾವು ನಮ್ಮ ಹೃದಯ ಸಾಮ್ರಾಜ್ಯದಲ್ಲಿ ನೀವಿರೋವರೆಗೂ ಯಾವಾಗಲೂ ನಾವು ಈ ಥರ ಹೊಸ ಹೊಸ ಪ್ರಯತ್ನಗಳಿಗೆ ಕೈ ಹಾಕ್ತಿರ್ತೀವಿ ನಿಮ್ಮವರೆಗೂ ಒಳ್ಳೊಳ್ಳೆ ವಿಡಿಯೋಸ್ನ ತಲುಪಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅದಕ್ಕೋಸ್ಕರ ನಿಮ್ಮ ಪ್ರೀತಿ ಬೆಂಬಲ ಯಾವಾಗಲೂ ನಮ್ಮ ಜೊತೆ ಇರಲಿ ಅಂತ ಸಿದ್ಧಿವಿನಾಯಕ ಶರ್ಬೇಶ್ನಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ ಓಕೆ ನಾಲ್ಕು ರಾಶಿ ಕಟ್ಟುಗಳು ನೋಡ್ಬಿಡೋಣ ಮೊದಲು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಇದನ್ನು ನೋಡುವಾಗ ನೀವು ಒಂದೇ ಪಾಯಿಂಟಲ್ಲಿ ನಾವು ತಿಳ್ಕೊಬೋದು ರುಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತೊಂಬತ್ತು ಪರ್ಸೆಂಟ್ ಜಾಕ್ಪಾಟ್ ಒಂದು ಹತ್ತೇ ಪರ್ಸೆಂಟ್ ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ ನೋಡಿ ಯಾಕೆಂದರೆ ತುಂಬ ಮುಖ್ಯವಾಗಿ ದೊಡ್ಡ ರಿಲೀಫೇ ಇವ್ರಿಗೆ ಏನಂದರೆ ಇನ್ನೇನೊಂದು ಹತ್ತೊಂದನೇ ತಾರೀಕು ಒಳಗಡೆ ಗುರು ಆಲ್ರೆಡಿ ಇವರಿಗೆ ಗುರುಬಲ ಇದೆ ನಾಲ್ಕನೇ ಮನೆಯಲ್ಲಿ ಗುರು ಇದ್ದಾನೆ ಐದನೇ ಮನೆಗೆ ಹೋಗ್ತಾನೆ ಗುರು ಹನ್ನೆರಡರಿಂದ ಮೀನ ರಾಶಿಯಲ್ಲಿ ತುಂಬ ಒಳ್ಳೆಯದಲ್ವ ಅದು ಎರಡು ಐದನೇ ಅಧಿಪತಿಯಾಗಿ ವೃಶ್ಚಿಕ ರಾಶಿಗೆ ಐದನೇ ಮನೆಗೆ ಗುರು ಹೋಗೋದು ಇವಾಗ ನಾಲ್ಕನೇ ಮನೇಲಿ ಎರಡೂ ಕೂಡ ಪ್ಲಸ್ ಪಾಯಿಂಟ್ ಆಮೇಲೆ ರಾಶಿ ಅಧಿಪತಿ ಉಚ್ಚವಾಗಿ ಮೂರನೇ ಮನೇಲಿ ಇದ್ದಾರೆ ಕುಜಗ್ರಹ ಅದು ಒಳ್ಳೆಯದೇ ಮೂರನೇ ಮನೆಯಿಂದ ತಕ್ಷಣ ಬೇಜಾರು ಮಾಡ್ಕೊಳ್ಳೋದಿಲ್ಲ ಉಚ್ಚವಾಗಿ ಇನ್ನು ಮಂತ್ ಕೊನೆಯಲ್ಲಿ ಏನಾಗುತ್ತೆ ತಿಂಗಳ ಕೊನೆಯಲ್ಲಿ ಐದನೇ ನಾಲ್ಕನೇ ಮನೆಗೆ ಹೋಗ್ಬಿಡ್ತಾನೆ ಅದು ಪ್ಲಸ್ ಪಾಯಿಂಟು ಸಪ್ತಮಾಧಿಪತಿ ಶುಕ್ರ ಕೂಡ ಜೊತೆಯಲ್ಲೇ ಇರ್ತಾರೆ ಅದು ಪ್ಲಸ್ ಪಾಯಿಂಟು ಇದ್ರ ಜೊತೆಗೆ ರಾಶಿ ಮೇಲಿದ್ದಂಥ ಕೇತು ಹನ್ನೆರಡನೇ ಮನೆಗೆ ತುಲಾರಾಶಿಗೆ ಹೋಗ್ಬಿಡ್ತಾರೆ ಆಮೇಲೆ ಸಪ್ತಮ ಸ್ಥಾನದಲ್ಲಿದ್ದಂಥ ರಾಹು ಆರನೇ ಮನೆಗೆ ಬಂದುಬಿಡ್ತಾರೆ ಆರು ಹನ್ನೆರಡಲ್ಲಿ ರಾಹು ಕೇತು ಇದ್ದಾಗ ವಿಪರೀತ ರಾಜಯೋಗನೇ ಅದು ಒಂಥರ ಯಾಕೆಂದರೆ ಶತ್ರುಗಳನ್ನೆಲ್ಲ ಸಂಹಾರ ಮಾಡ್ಬೋದು ಸ್ವಲ್ಪ ಖರ್ಚುಗಳು ಆಗುತ್ತೆ ಅಂತಾರೆ ಹನ್ನೆರಡು ಮನೇಲಿ ಕೇತು ಇದ್ದರೆ ಅದು ಖರ್ಚುಗಳೆಲ್ಲ ಏನಂತ ತೊಂದರೆಗಳೇನಿಲ್ಲ ನಡೆಯುತ್ತೆ ಓಕೆ ಆಮೇಲೆ ತುಂಬ ದೊಡ್ಡ ದೊಡ್ಡ ಹಿತಶತ್ರುಗಳನ್ನೆಲ್ಲ ಸಂಹಾರ ಮಾಡ್ಬಿಡ್ಬೋದು ಅದರಿಂದ ಜೊತಲ್ಲೇ ಇದ್ದು ಕತ್ಕುಯ್ತಾರತಕ್ಕಂಥವರೆಲ್ಲ ಇರ್ತಾರಲ್ಲ ಜೊತಲ್ಲೇ ಉಂಡು ತಿಂದು ಅವರೆಲ್ಲ ಸಂಹಾರ ಆಗ್ಬಿಡ್ತಾರೆ ಅದರಿಂದ ವೃಚ್ಚಿಕ ರಾಶಿಯವ್ರಿಗೆ ಜೊತಲ್ಲೇ ಇದು ಕತ್ಕೊಯ್ದವ್ರನ್ನೆಲ್ಲ ಈಗ ನೀವೇ ನೋಡ್ಬೋದು ಓಹೋ ಇವನೀನು ಹಿಂಗೆ ಮಾಡ್ದ ಅದಕ್ಕೆ ಇವನು ಅನುಭವಿಸ್ತಾನೆ ಅಂತ ಅದರಿಂದ ವೃಚಿಕ ರಾಶಿಯವರಿಗೆ ಒಂದು ತೊಂಬತ್ತು ಪರ್ಸೆಂಟ್ ಚೆನ್ನಾಗಿರುತ್ತೆ ಗುರುಗಳೇ ಆರನೇ ಮನೆಯಲ್ಲಿ ಸೂರ್ಯ ಇದರಲ್ಲ ಆರನೇ ಮನೇಲಿ ಸೂರ್ಯ ಏನಿಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ಉಚ್ಚವಾಗಿ ಮೇಷರಾಶಿಗೆ ಆರನೇ ಮನೆಗೆ ಬರ್ತಾರೆ ಆರನೇ ಮನೆಗೆ ಬಂದರೂ ಉಚ್ಚವಾಗಿರ್ತಾರಲ್ಲ ಈಗ ಐದನೇ ಮನೇಲಿದ್ದಾರೆ ಇದ್ದಾರೆ ಸೂರ್ಯ ಆರನೇ ಮನೆಗೆ ಬಂದರೂ ಕೂಡ ಉಚ್ಚವಾಗೋದ್ರಿಂದ ಅದ್ರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಆಲ್ಮೋಸ್ಟು ಒಂದು ಏಯ್ಟಿ ಫೈವ್ ಪರ್ಸೆಂಟು ಟು ನೈಂಟಿ ಪರ್ಸೆಂಟ್ ವೃಚಿಕ ರಾಶಿಯವರಿಗೆ ಒಳ್ಳೆಯ ಫಲ ಇದೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟು ಓಕೆ ಒಂದು ಪ್ರಾಬ್ಲಮ್ ಇರೋದು ಏನು ಅನ್ನೋದನ್ನು ನೋಡೋಣ ಸ್ಟೂಡೆಂಟ್ಸ್ಗೆ ತುಂಬಾ ಒಳ್ಳೆಯ ಸಮಯ ಅದರಲ್ಲಿ ಸಾಸಮಯವಾದಂಥ ಸಮಯವಾದಂಥ ಕ್ರೀಡೆಗಳಲ್ಲಿರ್ತಕ್ಕಂಥವ್ರು ಮಿಲಿಟ್ರಿಗೆ ನೇವಿಗೆ ಯೂನಿಫಾರ್ಮ್ ಆಗ್ತಕ್ಕಂಥ ಉದ್ಯೋಗಗಳಿಗೆಲ್ಲ ಹೋಗ್ಬೇಕು ಅನ್ನೋರು ತುಂಬ ಮುಖ್ಯವಾಗಿ ಮೆಡಿಕಲ್ ಓದಬೇಕು ಅನ್ನೋರಿಗೆ ಸೀಟ್ ತೊಗೊಳೋದು ಇವೆಲ್ಲವೂ ನಡೆಯುತ್ತೆ ತುಂಬ ಒಳ್ಳೆಯದಾಗತ್ತೆ ಕಸ್ಟಮ್ಸು ಆಮೇಲೆ ಈ ಪೊಲೀಸು ನೇವಿ ಆರ್ಮಿ ಎಲ್ಲ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಸೇರಬೇಕು ಅದಕ್ಕೆ ತಕ್ಕನಾದಂಥ ಎಕ್ಸಾಮಿನೇಷನ್ ತಗೊಳ್ಳೋರು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸ್ಟೂಡೆಂಟ್ಸ್ಗೆ ಚೆನ್ನಾಗಿದೆ ಅದೇ ರೀತಿ ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೂ ಒಳ್ಳೆಯದು ಇಂಡಸ್ಟ್ರಿಯಲ್ಲಿ ಮಿಷಿನರೀಸಲ್ಲೇ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಪ್ರಮೋಷನ್ಸ್ ಇಂಜಿನಿಯರ್ಸ್ಗೆ ಏರೋನಾಟಿಕಲ್ ಇಂಜಿನಿಯರ್ಸ್ಗೆ ಇವರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಪೈಲಟ್ಸ್ಗೆ ಇವರಿಗೆಲ್ಲ ಒಳ್ಳೆಯದಾಗುತ್ತೆ ಟೋಟಲಿ ಕರೋನಾ ಅಂತೇಳಿ ಬ್ಲ್ಯಾಕ್ ಮಾಡಿಟ್ಟಿದ್ರು ಈಗ ಸ್ವಲ್ಪ ರಿಲೀಸ್ ಆಗಿರೋದ್ರಿಂದ ಏರ್ಕ್ರಾಫ್ಟ್ಸು ಇವೆಲ್ಲ ಚೆನ್ನಾಗಿ ಹೋಗ್ತಕ್ಕಂಥದ್ದು ಉಂಟು ಇನ್ನು ಯುದ್ಧ ಆ ಕಡೆ ಎರಡು ಕಡೆ ನಡೀತಿರೋದ್ರಿಂದ ಆರ್ಥಿಕ ವ್ಯವಸ್ಥೆ ಎಲ್ಲರಿಗೂ ಪ್ರಾಬ್ಲಮ್ ಅಂದರೆ ನಮಗೂ ಆಗುತ್ತೆ ಅದು ಬಿಟ್ಟರೆ ಮೇಜರ್ ಏನಿಲ್ಲ ಹ್ಞೂ ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ನೋ ಪ್ರಾಬ್ಲಮ್ ಬಿಲ್ಡರ್ಸ್ಗೆ ರಿಯಲ್ ಎಸ್ಟೇಟ್ಗೆ ಇವರಿಗೆಲ್ಲ ಸ್ವಲ್ಪ ಒಳ್ಳೆಯದಾಗುತ್ತೆ ಸರ್ಕಾರದ ಕರ್ಮಚಾರಿಗಳಿಗೆ ತುಂಬ ತುಂಬ ಒಳ್ಳೆಯದಾಗ್ತಕ್ಕಂಥ ಸಮಯ ಆ ಮನೇಲಿ ಸೂರ್ಯ ಉಚ್ಚವಾಗಿರಿಂದ ಶತ್ರುಗಳ ಸಂಹಾರ ಮತ್ತೆ ಅದರಿಂದ ಏನೂ ತೊಂದರೆ ಅನುಭವಿಸ್ತಕ್ಕಂಥದ್ದು ಏನೂ ಇಲ್ಲ ಸೊ ಅದರಲ್ಲಿ ಸಾಹಸಮಯವಾದಂಥ ಕ್ರೀಡೆಗಳು ಅಂತೇಳಿದೆ ಅವಾರ್ಡ್ಸು ರಿವಾರ್ಡ್ಸ್ ಸಿಗ್ತಕ್ಕಂಥ ಚಾನ್ಸಸ್ ಉಂಟು ಸೊ ಮೆಡಿಕಲ್ ಎಕ್ವಿಪ್ಮೆಂಟ್ಸು ಡಾಕ್ಟರ್ಸು ಪ್ರಾಕ್ಟೀಸ್ ಮಾಡ್ತಿರ್ತಕ್ಕಂಥವ್ರಿಗೆ ಇವ್ರಿಗೆ ಒಳ್ಳೆಯದು ಆಮೇಲೆ ಈ ಮೀಟ್ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥವ್ರು ಸೀ ಫುಡ್ ಎಕ್ಸ್ಪೋರ್ಟ್ ಮಾಡಿಸ್ತಿರ್ತಕ್ಕಂಥ ಇವ್ರಿಗೂ ಒಳ್ಳೆಯದಾಗುತ್ತೆ ಫ್ಯೂಯಲ್ಸು ಪೆಟ್ರೋಲಿಯಂ ಗ್ಯಾಸು ಇದರಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯದು ಈ ಕ್ರೇನ್ ರಿಲೇಟೆಡ್ಡು ಈ ಲಾಜಿಸ್ಟಿಕ್ಸು ಟ್ರಾನ್ಸ್ಪೋರ್ಟ್ಸು ಇವರೆಲ್ಲ ಇರ್ತಾರಲ್ಲ ಇವ್ರಿಗೂ ಒಳ್ಳೆಯದಾಗುತ್ತೆ ಅದೇ ರೀತಿ ಮಿಷಿನರಿ ರಿಲೇಟೆಡ್ ಇಂಡಸ್ಟ್ರೀಸು ಟೂಲ್ ರೂಮ್ಸ್ ಎಲ್ಲ ನಡೆಸ್ತಿರ್ತಾರಲ್ಲ ಅವ್ರಿಗೂ ಒಳ್ಳೆಯದಾಗುತ್ತೆ ಕೆಮಿಕಲ್ಸು ಫರ್ಟಿಲೈಸರ್ಸು ಇವರು ಅವ್ರಿಗೂ ಒಳ್ಳೆಯದಾಗುತ್ತೆ ಆಮೇಲೆ ಈ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಶಸ್ತ್ರಾಸ್ತ್ರಗಳೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಯೂನಿಟ್ಸು ಅವರು ಗೌರ್ಮೆಂಟಿಂದ ಸಬ್ ಯೂನಿಟ್ಸ್ ಮಾಡ್ಕೊಂಡು ಮಾಡ್ತಿರ್ತಾರಲ್ಲ ಅಂಥವ್ರಿಗೂ ಒಳ್ಳೆಯದಾಗುತ್ತೆ ಸರ್ಕಾರದ ಕಾಂಟ್ರಾಕ್ಟ್ಸ್ ತೊಗೊಳ್ತಕ್ಕಂಥ ಡ್ಯಾಮ್ ಕಟ್ಟೋರು ರೋಡು ಇನ್ಫ್ರಾಸ್ಟ್ರಕ್ಚರ್ಸು ಇವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಸೊ ಆಲ್ಮೋಸ್ಟ್ ಒಂದು ಎಂಬತ್ತರಿಂದ ಎಂಬತ್ತೈದು ಎಂಬತ್ತೈದಿನ ತೊಂಬತ್ತು ಪರ್ಸೆಂಟೇಜ್ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟೇಜು ಬಿಸ್ನೆಸ್ಸು ಈ ಸೆಕ್ಟರ್ವ್ರಿಗೆಲ್ಲ ಒಳ್ಳೆಯದಾಗುತ್ತೆ ಸೊ ಇದ್ರ ಬಿಟ್ಟು ಮಿಡ್ಲ್ ಕ್ಲಾಸಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥವ್ರಿಗೆಲ್ಲ ಫಿನಾನ್ಷಿಯಲ್ ಫ್ಲೋ ತುಂಬ ಚೆನ್ನಾಗಿರುತ್ತೆ ಈ ಆಟೋ ಡ್ರೈವರ್ಸು ಕ್ಯಾಬ್ ಡ್ರೈವರ್ಸು ಓಕೆ ಈ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು ಇವರೆಲ್ಲರಿಗೂ ಕೂಡ ಒಳ್ಳೆಯ ಸಮಯನೇ ಫಿನಾನ್ಷಿಯಲ್ ಫ್ಲೋ ಚೆನ್ನಾಗಿರುತ್ತೆ ಹೆಲ್ತ್ ರಿಲೇಟೆಡಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು ಕಾರಣ ಇಷ್ಟೇ ಆರನೇ ಮನೇಲಿ ರಾಹು ಇದ್ದರು ಕಾಲಪುರುಷ ತಲೆ ಅಂತ ಹೇಳಿದ್ವಿ ಇವರು ವೃಶ್ಚಿಕ ರಾಶಿ ಅಧಿಪತಿ ಕುಜಗ್ರಹ ಬ್ಲಡ್ ಶೆಡ್ ಅದರಿಂದ ಸಣ್ಣ ಪಣ್ಣ ಏನಾದರೂ ಎಲೆಕ್ಟ್ರಿಕಲ್ ಶಾಕ್ ಹೊಡಿಯೋದು ಏನಾದರೂ ಒಂದು ಸ್ವಲ್ಪ ಗಾಯಗಳು ಏರ್ಪಡೋದು ಸ್ಟೇರ್ ಕೇಸಿಂದ ಕೆಳಗೆ ಜಾರು ಬಿದ್ದರೂ ಸ್ವಲ್ಪ ಮೂಳೆ ಮುರಿಯೋದು ಇವೆಲ್ಲ ಸ್ವಲ್ಪ ಸಣ್ಣ ಮಕ್ಕಳಿಂದ ದೊಡ್ಡವ್ರವರೆಗೂ ಇರುತ್ತೆ ನಾರ್ಮಲಿ ಮೂಳೆಗಳ ಸಂಬಂಧವಾದಂಥ ಸವೆತಗಳು ಇದೆಲ್ಲ ಏನಾದರೂ ಮಂಡಿನೋ ಆ ಥರದಲ್ಲಿದ್ದರೆ ಅವರೆಲ್ಲ ರುಟೀನ್ ಚೆಕಪ್ ಮಾಡ್ಕೊಳ್ಳೋದು ಉತ್ತಮ ಈ ವೆಹಿಕಲ್ಸು ಆಟೋ ಡ್ರೈವರ್ಸು ಕ್ಯಾಬ್ ಡ್ರೈವರ್ಸು ಇದು ಟ್ಯಾಕ್ಸಿಗಳು ಇದು ಗೂಡ್ಸ್ ವೆಹಿಕಲ್ಲು ಲಾರಿಗಳು ಇವರೆಲ್ಲ ಓಡ್ಸೋ ಡ್ರೈವರ್ಸ್ ಇರ್ತಾರಲ್ಲ ಅವರೆಲ್ಲ ಸ್ವಲ್ಪ ಕೇರ್ ತೊಗೊಳ್ಳೋದು ಉತ್ತಮ ಆ್ಯಕ್ಸಿಡೆಂಟ್ಗಳು ಸ್ವಲ್ಪ ಸಣ್ಣ ಪಟ್ಟದ್ದು ನಡಿಬೋದು ಅದು ಬಿಟ್ಟರೆ ಓವರಾಲ್ ವೃಶ್ಚಿಕರಾಜ್ವರೆಗೆ ಒಳ್ಳೆದಿದೆ ಚೆನ್ನಾಗಾಗ್ತಾರೆ ಈ ಎಲ್ಲ ಪ್ರಾಬ್ಲಮ್ ಇಂದ ಇವರು ಹೊರಬರೋದಕ್ಕೆ ಇವರು ಫಾಲೋ ಮಾಡಬೇಕಾಗಿರೋದು ಇಷ್ಟೇ ವೃಶ್ಚಿಕ ರಾಶಿ ಅಧಿಪತಿ ಮಂಗಳ ಗ್ರಹ ಮಂಗಳ ಗ್ರಹದ ಆದಿದೇವತೆ ಷಣ್ಮುಖ ಷಣ್ಮುಖನ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿನ ಕುಂಕುಮದಿಂದಲೇ ಅರ್ಚನೆ ಮಾಡಿಸ್ಕೊಂಡು ಬರ್ತಕ್ಕಂಥದ್ದು ನಿಮ್ಮ ಕೈಯಲ್ಲಾದಷ್ಟು ಅಭಿಷೇಕಕ್ಕೆ ಕೊಟ್ಟು ಬರ್ತಕ್ಕಂಥದ್ದು ಒಳ್ಳೆಯದು ಅದೇ ರೀತಿ ಇವ್ರಿಗೆ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆರೋದ್ರಿಂದ ಯಾರ್ಯಾರು ರೋಗಿಗಳು ಇರ್ತಾರೋ ಸರ್ಕಾರದ ಆಸ್ಪತ್ರೆಗಳಲ್ಲಿ ಕೇರ್ ಮಾಡೋರು ಸ್ವಲ್ಪ ಕಡಿಮೆನೇ ಅವರಿಗೆ ನಿಮ್ಮ ಕೈಯಲ್ಲಾದಷ್ಟು ಏನಾದರೂ ಒಂದು ಕೊಟ್ಟು ಬನ್ನಿ ಸೊ ಅನಾಥಾಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿ ಕೂಡ ಭಾಳಷ್ಟು ಜನ ಊಟ ಹಾಕಿ ಸಾಕ್ತಿರ್ತಾರೆ ಹೊರ್ತು ಟ್ರೀಟ್ಮೆಂಟ್ಗೆ ಮೆಡಿಕಲ್ ಕಿಟ್ ರೀ ಇದು ಫಸ್ಟ್ ಏಡ್ ಕಿಟ್ಟು ಫಸ್ಟ್ ಏಡ್ ಕಿಟ್ ತಗೊಂಡು ಹೋಗಿ ಇವೃಚಿಕ ರಾಶಿಯವರು ಅನಾಥಾಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿರ್ತಕ್ಕಂಥವ್ರಿಗೆ ಕೊಟ್ಟು ಬರ್ಬೋದು ಅದು ಬಿಟ್ಟರೆ ಇವರುಗಳಿಗೆ ಪಕ್ಷಿಗಳು ತುಂಬ ಚೆನ್ನಾಗಿ ಆಗಿಬರ್ತವೆ ಇವಾಗ ಬೇಸಿಗೆ ಸಮಯ ಬೇರೆ ಮನೆ ಹತ್ರ ಈ ಪಕ್ಷಿಗಳೆಲ್ಲ ತಿನ್ನೋದಕ್ಕೆ ಆಹಾರಗಳು ನೀರಿಡೋದಕ್ಕೆಲ್ಲ ಪಾಟ್ಸು ಈ ಥರ ರೆಡಿಮೇಡ್ ಬರುತ್ತೆ ಅದೊಂದು ಹ್ಯಾಂಗ್ ಮಾಡಿ ಇಡ್ಬೋದು ಮನೆ ಹತ್ರ ಎಲ್ಲಾದರೂ ಸ್ಟೆರಸ್ಸಲ್ಲಿ ಅದೇನಾಗುತ್ತೆ ಪಕ್ಷಿ ಬಂದು ಕೂತ್ಕೊಂಡು ಬಾಯಿ ಇಡ್ತಂದರೆ ಆಟೋಮೆಟಿಕ್ಕಾಗಿ ಅದು ರೊಟೇಟ್ ಆಗುತ್ತೆ ಆ ಧಾನ್ಯ ಬರ್ತಾಯಿರ್ತದೆ ಸ್ವಲ್ಪ ಸ್ವಲ್ಪ ಏನು ಮಳೆ ಬೀಳಬಾರ್ದು ಆ ಥರ ನೀರು ಬೀಳ್ದಿರೋ ಜಾಗದಲ್ಲಿ ಇಟ್ಬಿಟ್ರೆ ನೀವು ಒಂದೇ ಒಂದು ಹ್ಯಾಂಗ್ ಮಾಡಿಟ್ಟರೆ ಹತ್ತು ಪಕ್ಷಿಗಳು ಬಂದು ಹೋಗ್ತಾವೆ ರೀ ಒಂದು ತಿಂಗ್ಳವರೆಗೂ ನಡೀತದೆ ನಾವು ನಾವು ಇಟ್ಟಿದ್ದೀವಿ ನಮ್ಮ ಆಫೀಸಲ್ಲಿ ಇಟ್ಟಿದ್ದೀವಿ ಟೆರೆಸ್ ಮೇಲೆ ಇಟ್ಟಿದ್ದೀವಿ ಮಳೆ ಬಂತು ಅಂತು ಒಂದೆರಡು ತೆಗೆದ್ರು ಆದ್ದರಿಂದ ಇವಾಗ ಬೇಸಿಗೆ ಬೇರೆ ಅಲ್ವಾ ಪಕ್ಷಿಗಳು ತುಂಬ ಚೆನ್ನಾಗಿ ಆಗಿಬರ್ತದೆ ಬರ್ತದೆ ರಾಶಿಯಲ್ಲಿ ಉಟ್ಟರೋರಿಗೆ ಅದಕ್ಕೆ ಆಮೇಲೆ ಬೀದಿ ನಾಯಿಗಳಿಗೆ ಆಹಾರಗಳನ್ನ ಕೊಡೋದು ಇದೆಲ್ಲ ತುಂಬ ಒಳ್ಳೆಯದಾಗುತ್ತೆ ಓಕೆ ಬೀದಿ ನಾಯಿಗಳಿಗೆ ಒಂದು ಸ್ವಲ್ಪ ಆಹಾರ ಕೊಡೋದು ನೀರಿಡೋದು ಪಕ್ಷಿಗಳಿಗೆ ನೀರಿಡೋದು ಪಕ್ಷಿಗಳ ಧಾನ್ಯದ ಪಾಟೇ ಬರುತ್ತೆ ನೀವು ಅಮೆಝಾನಲ್ಲಿ ಹೋಗಿ ನೋಡಿ ಸಿಗುತ್ತೆ ತುಂಬ ಕಮ್ಮಿ ಖರ್ಚು ತಗೊಂಡೋದು ಇಡೀ ಒಳ್ಳೆಯದಾಗಲಿ ಓಕೆನಾ ಇದೆಲ್ಲ ಮಾಡೋದ್ರ ಮೂಲಕ ರುಚಿಕರಾಶಿ ರಾಶಿಯವರಿಗೆ ಏನೇ ಒಂದು ಕೆಟ್ಟ ಫಲಗಳಿದ್ರೆ ಅದು ಕಡಿಮೆ ಆಗಿ ಒಳ್ಳೆ ಫಲಗಳು ಅವರಿಗೆ ಜಾಸ್ತಿ ಸಿಗಲಿ ಅಂತ ಸಿದ್ಧಿವಿನಾಯಕ ಸರ್ಬೇಶ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ಬಿಡುಗೊಳಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ವರೆಗೂ ಹುಷಾರಾಗಿರಿ ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತೊಗೊಳ್ತರು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ ಲೋಕ ಸಮಸ್ತ ಸುಖ ನೋವಂತು ಸರ್ವೇ ದಿನ ಸುಖ ನೋವಂತು ಹೊಸ ದೈವ ಕುಟುಂಬಕಂ